8ನೇ ತರಗತಿ ವಿದ್ಯಾರ್ಥಿಗಳಿಗೆ ಪೇಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ. ಈಗ ನಿಮ್ಮ 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಪಬ್ಲಿಕ್ ಪರೀಕ್ಷೆಯ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಸರಣಿಯಲ್ಲಿ ಮೊದಲನೇ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋಣ. ನೋಡಿ, 1 ರಿಂದ 20 ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಅಂತ ಹೇಳಿದರೆ 20 ಪ್ರಶ್ನೆಗಳಿದ್ದು ಎಲ್ಲದಕ್ಕೂ ಒಂದೊಂದು ಅಂಕ. ಕೀರ್ತಿ ನಾರಾಯಣ ದೇವಾಲಯದ ಆಚೆಗೆ 150 ಗಜದ ಅಂತರದಲ್ಲಿ ವೈದ್ಯೇಶ್ವರ ದೇವಾಲಯದ ಇದರಲ್ಲಿ ದೇವಾಲಯ ಈ ಸಂಧಿಗೆ ಉದಾಹರಣೆ. ನೋಡಿ, ದೇವಾಲಯ ಯಾವುದಕ್ಕೆ ಉದಾಹರಣೆ ಆಗ್ತದೆ? ಸವರ್ಣ ದೀರ್ಘ ಸಂಧಿ. ದೇವ ಪ್ಲಸ್ ಆಲಯ ದೇವಾಲಯ, ಅ ಪ್ಲಸ್ ಆ ಏನಾಗ್ತದೆ? ಸವರ್ಣ ದೀರ್ಘ ಸಂಧಿ. ಪುಟ್ಟ ಹುಡುಗ ತತ್ಕ್ಷಣ ತಣ್ಣನೆಯ ನೀರು ತಂದು ಕೈಗಿಟ್ಟ. ನೋಡಿ, ತಣ್ಣನೆಯ ನೀರು ಅಂದರೆ ತಣ್ಣೀರು ಅಂತ ಆಗ್ತದೆ. ಇದರಲ್ಲಿ ತಣ್ಣನೆಯ ಪದದಲ್ಲಿ ಉಂಟಾಗಿರುವ ಸಮಾಸ ಯಾವ ಸಮಾಸ ಆಗ್ತದೆ? ಕರ್ಮಧಾರೆಯ ಸಮಾಸ. ನೋಡಿ, ಸಮಾಸಗಳ ಬಗ್ಗೆ ಕೂಡ ನೀವು ಓದಬೇಕು ಅಂತ ನಾನು ಈಗಾಗಲೇ ವ್ಯಾಕರಣ ಅಂಶಗಳು ಯಾವ್ಯಾವ ಓದಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡ್ಕೋಬೇಕು. ಪದವನ್ನು ವಾಚಿಸುವಾಗ ಅರ್ಥಕ್ಕೆ ಲೋಪವಾಗದಂತೆ ನಿಲ್ಲಿಸುವ ಸ್ಥಳವನ್ನು ಹೀಗೆನ್ನುವರು. ನೋಡಿ, ಪದ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಲೋಪವಾಗದಂತೆ ನಿಲ್ಲಿಸುವ ಸ್ಥಳವನ್ನು ಏನಂತಾರೆ? ಯತಿ ಅಂತ ಕರೀತಾರೆ. ಉತ್ತರ ಬಿ, ಯತಿ. ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರವನ್ನು ಹೀಗೆನ್ನುವರು. ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರಕ್ಕೆ ಏನಂತಾರೆ? ಗುಣಿತಾಕ್ಷರ. ಗದ್ಯ ಪದ್ಯ ಮಿಶ್ರಿತ ಕಾವ್ಯ ಭಾಗವನ್ನು ಹೀಗೆನ್ನುವರು. ನೋಡಿ, ಏನಂತಾರೆ? ಚಂಪು ಕಾವ್ಯ. ಗದ್ಯ ಪದ್ಯ ಮಿಶ್ರಿತ ಕಾವ್ಯ ಭಾಗವನ್ನು ಚಂಪು ಕಾವ್ಯ ಅಂತ ಅಂತಾರೆ. ಅಬ್ದುಲ್ ಕಲಾಂ ಅವರು ಭಾರತದ ಶ್ರೇಷ್ಠ ವಿಜ್ಞಾನಿ. ಈ ವಾಕ್ಯದಲ್ಲಿ ವಿಜ್ಞಾನಿ ಪದದ ತದ್ಭವ ರೂಪ ಯಾವುದು? ಭಿನ್ನಣ. ವಿಜ್ಞಾನಿ ಪದ ತದ್ಭವ ರೂಪ ಭಿನ್ನಣ. ಮಾಲತಿಯೊಡನೆ ಇಂದಿರಾನಗರದ ಮುಖ್ಯ ರಸ್ತೆಯಲ್ಲಿರುವ ಐಸ್ ಕ್ರೀಂ ಅಂಗಡಿಗೆ ಹೋಗಿದ್ದೆ. ಈ ವಾಕ್ಯದಲ್ಲಿ ಐಸ್ ಕ್ರೀಂ ಪದದಲ್ಲಿ ಉಂಟಾಗಿರುವ ಸಂಯುಕ್ತಾಕ್ಷರ. ನೋಡಿ, ಐಸ್ ಕ್ರೀಂ ಪದದಲ್ಲಿ ಉಂಟಾಗಿರುವಂಥ ಕಗೆ ರ ಒತ್ತು ಬಂದಿದೆ, ಅಂದಮೇಲೆ ಇದು ವಿಜಾತಿ ಸಂಯುಕ್ತಾಕ್ಷರ. ಗಿಡಮರಗಳ ಪೊದೆಯಲ್ಲಿ ಏನೋ ಬೆಳ್ಳಗೆ ಇರುವುದನ್ನು ಕಂಡು ಲೇಖಕರು ಯುರೇಕಾ ಯುರೇಕಾ ಎಂದು ಕೂಗಿದರು. ಈ ವಾಕ್ಯದಲ್ಲಿ ಯುರೇಕಾ ಯುರೇಕಾ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ನೋಡಿ, ಯಾವುದಕ್ಕೆ ಉದಾಹರಣೆಯಾಗಿದೆ? ಅನುಕರಣಾವ್ಯಯ. ಅನುಕರಣಾವ್ಯಯಕ್ಕೆ ಉದಾಹರಣೆಯಾಗಿದೆ. ರಾಗಿಣಿಯು ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಳು. ಈ ವಾಕ್ಯದಲ್ಲಿರುವ ಕರ್ಮಪದ. ನೋಡಿ, ರಾಗಿಣಿಯು ಯಾವುದರಲ್ಲಿ ಪ್ರಥಮ ಸ್ಥಾನ ಪಡೆದಳು? ನೃತ್ಯ ಸ್ಪರ್ಧೆಯಲ್ಲಿ. ಅಂದಮೇಲೆ ಸ್ಪರ್ಧೆಯಲ್ಲಿ ಅನ್ನುವುದು ಕರ್ಮಪದ. ಮೂರ್ಧನ್ಯದ ಸಹಾಯದಿಂದ ಉಚ್ಚರಿಸುವ ಅಕ್ಷರದ ಪ್ರಕಾರ. ಮೂರ್ಧನ್ಯದ ಸಹಾಯದಿಂದ ಉಚ್ಚರಿಸಲಾಗುವಂಥ ಅಕ್ಷರಗಳ ಪ್ರಕಾರ ಟ. ಮೂರ್ಧನ್ಯ ಅಂದ್ರೇನು? ನಾಲಿಗೆ ಮೇಲ್ಭಾಗದಿಂದ ಹುಟ್ಟುವ ಅಕ್ಷರಗಳು, ಮೂರ್ಧದಿಂದ. ಅಣ್ಣ ಇಲ್ಲಿ ಬಾ, ಈ ಪದ ಸಮುಚ್ಚಯದಲ್ಲಿ ಅಣ್ಣ ಪದವು ಸೂಚಿಸುವ ಮಾತ್ರೆಯ ಕಾಲ ಇಲ್ಲ ಇದೆ. ನೋಡಿ, ಮೂರು ಮಾತ್ರೆಯ ಕಾಲ, ಇಲ್ಲಿ ಮೂರು ಅಂತ ಇದೆ ನೋಡಿ, ಮೂರು ಮಾತ್ರೆಯ ಕಾಲ. ಭೀಮನು ಹಾಡನ್ನು ಚೆನ್ನಾಗಿ ಹಾಡಿದನು. ಈ ವಾಕ್ಯದಲ್ಲಿರುವ ಅವ್ಯಯ ರೂಪ. ನೋಡಿ, ಭೀಮನು ಹಾಡನ್ನು ಚೆನ್ನಾಗಿ ಹಾಡಿದನು, ಇಲ್ಲಿ ಅವ್ಯಯ ರೂಪ ಯಾವುದು? ಚೆನ್ನಾಗಿ. ನೋಡಿ, ಅವ್ಯಯ ಅಂತಂದ್ರೇನು? ಲಿಂಗ ವಚನ ವಿಭಕ್ತಿಗಳಿಂದ ವ್ಯತ್ಯಾಸ ಹೊಂದದೇ ಹೋಗುವಂಥ ಶಬ್ದ ರೂಪ. ನೋಡಿ, ಚೆನ್ನಾಗಿ ಅನ್ನೋದು ಯಾವಾಗಲೂ ನೀವು ಯಾವುದೇ ಸ್ತ್ರೀಲಿಂಗ ತಗೊಂಡು ಹೇಳಿದ್ರು ಕೂಡ ಚೆನ್ನಾಗಿ ಹಾಡಿದಳು ಅಂತ ಆಗ್ತದೆ, ಚೆನ್ನಾಗಿ ಅಂತಲೇ ಬರ್ತದೆ. ಯಾವ ಕಾರಣ? ಲಿಂಗ ವಚನ ವಿಭಕ್ತಿಗಳಿಂದ ವ್ಯತ್ಯಾಸ ಹೊಂದದ ಪದದ ರೂಪ ಇದು, ಅದಕ್ಕೆ ಅವ್ಯಯ ಅಂತ ಅಂತೀವಿ. ಇಲ್ಲಿ ಚೆನ್ನಾಗಿ. ಮೋಟಾರುಗಳಲ್ಲಿ ಜಬರ್ದಸ್ತಿನಿಂದ ಓಡಾಡುವುದೇ ಜೀವನದ ಮುಖ್ಯ ಗುರಿಯಲ್ಲವೆಂದು ನಾವು ತಿಳಿಯಬೇಕು. ಈ ವಾಕ್ಯದಲ್ಲಿರುವ ಅನ್ಯ ದೇಶ ಶಬ್ದಗಳು, ಅನ್ಯ ದೇಶ ಪದಗಳು. ನೋಡಿ, ಯಾವುದು? ಮೋಟಾರು, ಜಬರ್ದಸ್ತ್. ನೋಡಿ, ದೇಶ ಪದಗಳು, ಅನ್ಯ ದೇಶ ಪದಗಳು, ಇವನ್ನೆಲ್ಲ ಓದ್ಕೋಬೇಕು. ವ್ಯಾಕರಣ ಯಾವ್ಯಾವುದು ಓದಬೇಕು ಅನ್ನೋದರಲ್ಲಿ ಹೇಳಿದ್ದೀನಿ.
ಪುತ್ರನು ತಂದೆಗೆ ಪತ್ರ ಬರೆಯುವಾಗ ಈ ರೀತಿಯಲ್ಲಿ ಸಂಬೋಧಿಸುತ್ತಾನೆ. ಯಾವ ರೀತಿಯಲ್ಲಿ ಸಂಬೋಧಿಸುತ್ತಾನೆ? ತೀರ್ಥರೂಪರವರಿಗೆ ಅಂತ ನೋಡಿ, ಪತ್ರ ವಿಧಗಳಲ್ಲಿ ಇದೆ, ಪತ್ರದ ಸಂಬೋಧನೆಗಳು ಅಂತ ನಿಮ್ಮ ಪುಸ್ತಕದಲ್ಲೇ ಇದೆ, ಅದನ್ನು ನೀವು ಓದ್ಕೋಬೇಕು. ಯಾರ್ಯಾರಿಗೆ ಯಾವ ರೀತಿ ಸಂಬೋಧನೆ ಮಾಡಬೇಕು ಅನ್ನೋದನ್ನು ಓದ್ಕೋಬೇಕು. ಭೂಕೈಲಾಸ ಪೌರಾಣಿಕ ನಾಟಕದಲ್ಲಿ ಬರುವ ವಟುವಿನ ನಿಜವಾದ ಹೆಸರು ಗಣಪ. ಗಣಪತಿ ಬಂದಿರ್ತಾನಲ್ಲಿ ಭೂಕೈಲಾಸ ಪೌರಾಣಿಕ ನಾಟಕ ನೆನಪಿಸ್ಕೊಳ್ಳಿ. ರಾವಣನು ಒಂದು ಶಿವನ ಲಿಂಗವನ್ನು ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗುವಾಗ ಬರುವವನು ಯಾರು? ಗಣಪತಿ. ವಟುವಿನ ರೂಪದಲ್ಲಿ ಬರ್ತಾನೆ. ದೇಹಕ್ಕೆಲ್ಲ ನಟ್ಟು ಬೋಲ್ಟು ಹಾಕಿಸಿಕೊಳ್ಳುವುದಕ್ಕಿಂತ ಯಾವುದು ಲೇಸು ಎಂದು ಲೇಖಕರು ಅಭಿಪ್ರಾಯ ಪಡುತ್ತಾರೆ ನೋಡಿ. ನಿಮ್ಮ ಪೂರಕ ಪಾಠದಿಂದ ಅವರು ಏನಂತ ಹೇಳ್ತಾರೆ? ಭಗವಂತನ ಪಾದ ಸೇರುವುದು. ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಹೇಗೆ ಬುದ್ಧಿ ಕಲಿಸುತ್ತಿದ್ದರು, ಬಡಿದು ಬುದ್ಧಿ ಕಲಿಸುತ್ತಿದ್ದರು? ಇವೆಲ್ಲ ನಿಮ್ಮ ಪಾಠದಿಂದ ಬಂದಿರುವಂಥ ಪ್ರಶ್ನೆ ನೋಡಿ. ಮಾವು ಮಲ್ಲಿಗೆ ಭ್ರಮರ ಮತ್ತದರ ಜೇಂಕಾರ ಕವಿಕಲ್ಪನೆಯ ಗಾನಲರಿ ನಲುಗದಿರು ಇದು ಕೇಳಿ ಬರಡಲ್ಲ ಈ ಭುವಿಯು ಅಮರ ಪ್ರೇಮದ ಹೊರತೆ ಹರಿಯುವುದು ಉಂಟು ಅಲ್ಲಲ್ಲಿ. ಈ ಪದ್ಯದ ಸರಿಯಾದ ಸರಳ ಅನುವಾದ ಗುರುತಿಸಿ ಅಂತ ಹೇಳಿದ್ದಾರೆ. ಇದರಲ್ಲಿ ಪ್ರೇಮದ ಹೊರತೆ ಹರಿಯುವುದರಿಂದ ಮಾವು ಮಲ್ಲಿಗೆ ಮತ್ತು ಭ್ರಮಗಳು ಜೇಂಕರಿಸುವುದನ್ನು ಕವಿ ತನ್ನ ಕಲ್ಪನೆಯಲ್ಲಿ ಹಾಡಿದ್ದಾನೆ. ಇಲ್ಲಿ ಮೇನ್ ಏನಂದರೆ ಅಮರ ಪ್ರೇಮದ ಹೊರತೆ ಹರಿಯುವುದು ಉಂಟು ಅಲ್ಲಲ್ಲಿ. ನೋಡಿ, ಎಲ್ಲದಕ್ಕೂ ಏನು ಕಾರಣ? ಈ ಮಾವು ಮಲ್ಲಿಗೆ ಭ್ರಮರ ಜೇಂಕಾರ ಆಗಲಿಕ್ಕೆ ಎಲ್ಲ ಕಾರಣ ಅಂದರೆ ಎಲ್ಲ ಕಡೆಗೂ ಪ್ರೇಮದ ಹೊರತೆ ಹರಿಯುತ್ತದೆ ಅನ್ನೋದು. ಆದ ಕಾರಣ ಡಿ ಸರಿಯಾದ ಉತ್ತರ. ಬೆಂಗಳೂರಿನ ರೈಲಿನಲ್ಲಿ ಕೂರಿಸುತ್ತೇನೆ ಈ ವಾಕ್ಯದಲ್ಲಿ ರೈಲಿನಲ್ಲಿ ಪದದಲ್ಲಿರುವಂಥ ವಿಭಕ್ತಿ ನೋಡಿ, ಅಲ್ಲಿ ಅಂತನ್ನುವುದು ಸಪ್ತಮಿ ವಿಭಕ್ತಿ. ಈ ಚಿತ್ರದಿಂದ ನಾವು ತಿಳಿಯುವ ಸಾಮಾಜಿಕ ಸಂದೇಶವೇನು? ಹಸುವು ಹಸುವಿನಿಂದ ಆಹಾರ ತಿನ್ನುತ್ತಿದೆ, ಮನುಷ್ಯನು ನೀರನ್ನು ಚೆಲ್ಲುತ್ತಿದ್ದಾನೆ, ಕಸದ ತೊಟ್ಟೆಯ ಸುತ್ತ ಕಸವೆಲ್ಲ ಚೆಲ್ಲಿದೆ, ಸೂಕ್ತ ಬೆಳೆದ ಸ್ಥಳದಲ್ಲಿ ಕಸ ವಿಲೇವಾರಿ ಮಾಡಬೇಕು ಅನ್ನುವುದನ್ನು ನಾವು ಈ ಚಿತ್ರದಿಂದ ತಿಳಿಯುವಂಥ ಸಾಮಾಜಿಕ ಸಂದೇಶ. ಹೀಗೆಲ್ಲ ಕಸ ಚೆಲ್ಲಬಾರದು, ಸೂಕ್ತ ಸ್ಥಳದಲ್ಲಿ ಕಸವನ್ನು ವಿಲೇವಾರಿ ಮಾಡಬೇಕು. ಇಲ್ಲಾದರೆ ಇಲ್ಲಿ ನೋಡಿ, ಹಸು ಪ್ಲಾಸ್ಟಿಕ್ ಅದು ಎಲ್ಲ ತಿಂದು ಹಸುವಿನ ಆರೋಗ್ಯ ಕೂಡ ಕೆಡ್ತದೆ, ಗಂಭೀರ ಪರಿಣಾಮಗಳು ಆಗ್ಬೋದು. ನೋಡಿ, 21-28 ಪ್ರಶ್ನೆಗಳಿಗೆ ನಿಗದಿಪಡಿಸಿರುವ ಸ್ಥಳದಲ್ಲಿ ಉತ್ತರಿಸುವುದು. ಅತಿ ಗಂಭೀರನುದಾರ ಧೀರನು ಮಹಾಸಂಪನ್ನ ಸತ್ಯಾತ್ಮನು ಊರ್ಜಿತ ನಾನಾ ಲಿಪಿ ಭಾಷೆಯೊಳ್ ಪರಿಚಿತಂ ಲಂಚಕ್ಕೆ ಕೈ ನೀಡದಂ ವೃತ ಸದ್ಧರ್ಮ ವಿಚಾರಶಾಲಿ ಚತುರೋಪಾಯಂಗಳ ಬಲ್ಲವಂ ಪತಿಕಾರ್ಯಂ ವರ ಮಂತ್ರಿ ವೈ ಹರಹರ ಶ್ರೀಚನ್ನ ಸೋಮೇಶ್ವರ. ಈ ಮೇಲಿನ ಪದ್ಯದ ಪ್ರಕಾರ ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು? ನೋಡಿ, ಇವನ್ನೆಲ್ಲ ನೀವು ನಿಮ್ಮ ಪುಸ್ತಕದಲ್ಲಿ ಒಂದು ಉತ್ತರಗಳನ್ನು ನೋಡೋದ್ರ ಮೂಲಕ ತಿಳ್ಕೋಬೋದು. ಇವೆಲ್ಲ ಪಾಠಗಳನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ಕೂಡ ಮಾಡಿದ್ದು, ಅಲ್ಲಿಯ ವಿಡಿಯೋಗಳನ್ನು ಕೂಡ ನೀವು ನೋಡುವುದರ ಮೂಲಕ ತಿಳಿದುಕೊಳ್ಳಬಹುದು. ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಬಹಳ ಹಿಂದೆಯೇ ನಿಮ್ಮ 8ನೇ ತರಗತಿ ಎಲ್ಲ ಪಾಠಗಳ ಒಂದು ಉತ್ತರಗಳನ್ನು ಪ್ರಶ್ನೋತ್ತರಗಳನ್ನು ನಾನು ಮಾಡಿದ್ದೇನೆ ನೋಡಿ. ಲಿಂಗ ಪೂಜೆ ಆದಡು ಮರೆಯಬೇಕು, ಜಂಗ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ಈ ಮೇಲಿನ ಪದ್ಯ ಸಾಲುಗಳಲ್ಲಿ ಕಾಯಕದ ಮಹತ್ವವನ್ನು ಯಾವ ನಿದರ್ಶನಗಳ ಮೂಲಕ ಸಾರಿದ್ದಾರೆ? ಯಾವುದನ್ನು ಮರೆತರೂ ಕೂಡ ನಡೀತದೆ, ಎಲ್ಲಕ್ಕಿಂತ ಮುಖ್ಯವು ಕಾಯಕ ಅಂತ ಅನ್ನುವುದನ್ನು ಇಲ್ಲಿ ಜಂಗಮ ಮುಂದೆ ಬಂದು ನಿಂತರೂ ಕೂಡ ನಡೀತದೆ, ಅದರನ್ನು ನಾವು ಹಂಗನ್ನು ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ನೋಡಿ. ಕಾಯಕವೇ ಕೈಲಾಸ ಅಂದರೆ ಕೆಲಸವೇ ದೊಡ್ಡ ಪೂಜೆ ಇದ್ದ ಹಾಗೆ. ಆದ ಕಾರಣ ನಾವು ಕೆಲಸಕ್ಕೆ ನಿಂತಾಗ ಯಾವುದನ್ನು ಆದರೂ ನಾವು ಬಿಟ್ಟು ಕೆಲಸವನ್ನೇ ಮಾಡಬೇಕು ಅನ್ನುವುದನ್ನು ಇಲ್ಲಿ ನಿದರ್ಶನಗಳ ಮೂಲಕ ಸಾರಿದ್ದಾರೆ. ರಾಮು ಹೆದ್ದಾರಿ ಬದಿಯ ಕ್ಯಾಂಟೀನಿಗೆ ಪ್ರತಿದಿನ ತಪ್ಪದೇ ಹಾಜರಾಗುತ್ತಿದ್ದ. ಆತನೊಂದಿಗೆ ಅಲ್ಲಿನ ಬೀದಿ ನಾಯಿಯೊಂದು ತುಂಬ ಅಕ್ಕರೆಯಿಂದ ಒಡನಾಡುತ್ತಿತ್ತು. ಆ ನಾಯಿಯು ಆತನನ್ನು ಕಾಣುತ್ತಿದ್ದಂತೆ ಶರವೇಗದಲ್ಲಿ ಓಡಿ ಬಂದು ಪಾದವನ್ನು ನೆಕ್ಕಲು ಶುರು ಮಾಡುತ್ತಿತ್ತು. ಆತನು ಹಾಕುತ್ತಿದ್ದ ಬಿಸ್ಕೆಟ್ ಬ್ರೆಡ್ ತಿಂದು ಸಂತೃಪ್ತಿಯಿಂದ ಕೃತಜ್ಞತೆಯಿಂದ ಬಾಲ ಅಲ್ಲಾಡಿಸುತ್ತಾ ಅವನ ಎದೆಮಂಟಕ್ಕೆ ಜಿಗಿದು ಪ್ರೀತಿ ತೋರಿಸುತ್ತಿತ್ತು. ರಾಮು ಮತ್ತು ನಾಯಿಯ ನಡುವಿನ ಬಾಂಧವ್ಯವನ್ನು ಜನರು ಸೋಜಿಗದಿಂದ ನೋಡುತ್ತಿದ್ದರು ಹಾಗೂ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರು. ಈ ಕಥೆಯಂತೆ ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಬಂಧದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೋಡಿ, ಈ ಕಥೆಯಲ್ಲಿ ರಾಮು ನಾಯಿಯನ್ನು ತುಂಬ ಪ್ರೀತಿಯಿಂದ
ಕಾಣ್ತಾನೆ, ಅದಕ್ಕೆ ಬಿಸ್ಕೆಟ್ಟು ಬ್ರೆಡ್ಡು ಅದನ್ನೆಲ್ಲ ನೀಡ್ತಿದ್ದಾನೆ. ಅದನ್ನು ನೋಡಿ ಈ ನಾಯಿಯು ಕೂಡ ಕೃತಜ್ಞತೆಯಿಂದ ಅವನ ಮೇಲೆ ಪ್ರೀತಿಯನ್ನು ತೋರಿಸ್ತದೆ. ಅಂದರೆ ಈ ಪ್ರಾಣಿಗಳು ಕೂಡ ಮನುಷ್ಯನ ಪ್ರೀತಿಯಿಂದ ನೋಡಿಕೊಂಡ್ರೆ ಅವು ಕೂಡ ಪ್ರೀತಿ ಮತ್ತು ಕೃತಜ್ಞತೆಯನ್ನು ತೋರಿಸ್ತವೆ ಅನ್ನೋದನ್ನು ಇಲ್ಲಿ ನಾವು ಸರಳವಾಗಿ ಬರೀಬೋದು. ಎರಡು ಅಂಕ ಸಿಗ್ತದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಈಗ ಅದೇ ಮಾತನ್ನು ಅರ್ಥೈಸಿ ಬರೆಯಿರಿ ಅಂತ, ಇದಕ್ಕೂ ಕೂಡ ಎರಡು ಅಂಕ. ನೋಡಿ, ಗಾದೆಗಳು ವೇದಗಳಿಗೆ ಸಮಾನ. ಗಾದೆ ಚಿಕ್ಕದಾದರೂ ಅದರ ಅರ್ಥ ತುಂಬ ದೊಡ್ಡದಿರ್ತದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದರೆ ನಾವು ಚಿಕ್ಕಂದಿನಲ್ಲೇ ಒಳ್ಳೆಯ ಗುಣಗಳನ್ನು, ಒಳ್ಳೆಯ ಸಂಸ್ಕೃತಿಯನ್ನು ಕೊಟ್ಟು ಮಕ್ಕಳನ್ನು ಬೆಳೆಸಬೇಕು. ಮುಂದೆ ದೊಡ್ಡವರಾದ ಮೇಲೆ ಅವರು ಒಳ್ಳೆಯ ಪ್ರಜೆಗಳು ಆಗಬೇಕಂದರೆ ನಾವು ಚಿಕ್ಕಂದಿನಿಂದಲೇ ಅವರಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಕೊಡಬೇಕು ಅನ್ನುವುದನ್ನು ಈ ಗಾದೆ ಮಾತು ಹೇಳ್ತದೆ. ಒಂದೆರಡು ಸಾಲುಗಳನ್ನು ಬಿಟ್ಟರೆ ಬರೆದ್ರೆ ಸಾಕು, ನಿಮಗೆ ಎರಡು ಅಂಕ ದೊರೆಯುತ್ತದೆ. ಕರೋನಾ ಎಂದ್ರೇನು, ಅದು ಬಾರದೇ ಇರಲು ನೀವು ಏನು ಮಾಡಬಹುದು? ನೋಡಿ, ಕರೋನಾ ಅಂತಂದರೆ COVID-19 ಅನ್ನುವಂಥ ವೈರಸ್ನಿಂದ ಬರುವಂಥ ಒಂದು ರೋಗ. ಅದು ಬಾರದೇ ಇರಲಿಕ್ಕೆ ಏನು ಮಾಡಬೇಕು? ಮೊದಲನೆಯದು ಮಾಸ್ಕ್ ಧರಿಸಬೇಕು. ಎರಡನೆಯದು ಸಾಮಾಜಿಕ ಅಂತರವನ್ನು ಕಾಪಾಡಬೇಕು. ಮೂರನೆಯದು ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು, ಕೈಗಳನ್ನು ಶುಚಿಯಾಗಿ ತೊಳೆಯಬೇಕು. ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದು ನೀವು ಸಹಜವಾಗಿ ಎರಡು ಅಂಕವನ್ನು ಗಳಿಸ್ಬೋದು. ಈ ಕೆಳಗಿನ ಚಿತ್ರವನ್ನು ಗಮನಿಸಿ ನಿಮ್ಮ ಅನಿಸಿಕೆಗಳನ್ನು ಬರೆಯಿರಿ. ನೋಡಿ, ಒಬ್ಬ ಶಿಕ್ಷಕರು ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿರುವಂಥ ಚಿತ್ರ. ಒಬ್ಬ ಹುಡುಗಿ ಹಿಂದೆ ಕುಳಿತಿದ್ದಾಳೆ. ಒಬ್ಬ ಸಾರ್ವಜನಿಕರು ಶಿಕ್ಷಕರೊಂದಿಗೆ ಮಾತನಾಡುತ್ತಿದ್ದಾರೆ. ಇದನ್ನು ನೋಡಿ ನಾವು ಎಲ್ಲರಿಗೂ ಸಮಾನವಾಗಿ ಕಾಣಬೇಕು, ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ಕೊಡಬೇಕು. ಶಿಕ್ಷಣದಲ್ಲಿ, ಶಿಕ್ಷಣವನ್ನು ನೀಡುವುದರಲ್ಲಿ ಮಕ್ಕಳಲ್ಲಿ ಭೇದ ಭಾವವನ್ನು ಮಾಡಬಾರದು ಇತ್ಯಾದಿ ನಿಮ್ಮ ಅನಿಸಿಕೆಗಳನ್ನು ಈ ಚಿತ್ರವನ್ನು ನೋಡಿ ಬರೆಯಬಹುದು. ನೀವು ನೋಡಿದ ಪ್ರವಾಸದ ಕುರಿತು ನಿಮ್ಮ ಅನುಭವವನ್ನು ಬರೆಯಿರಿ. ನೀವು ಎಲ್ಲಿಯಾದರೂ ಪ್ರವಾಸಕ್ಕೆ ಹೋಗಿರುತ್ತಿರಲ್ಲ, ಅದರ ಬಗ್ಗೆ ಸರಳವಾಗಿ ನೀವು ಒಂದು ಐದಾರು ಸಾಲುಗಳನ್ನು ಬರೆದರೆ ನಿಮಗೆ ಮೂರು ಅಂಕ ದೊರೆಯುತ್ತದೆ. ಇನ್ನು ಈ ಕೆಳಗಿನ ಗದ್ಯ ಭಾಗವನ್ನು ಓದಿ ಗ್ರಹಿಸಿಕೊಂಡು ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ಮಗ್ಗದ ಸಾಹೇಬ. ಇದರಿಂದ ಒಂದು ಗದ್ಯ ಭಾಗ ಕೊಟ್ಟಿದ್ದಾರೆ. ಈ ರೀತಿ ಒಂದು ಗದ್ಯ ಭಾಗವನ್ನು ಕೊಟ್ಟು ಈ ಗದ್ಯ ಭಾಗವನ್ನು ಓದಿಕೊಂಡ್ರೆ ಇಲ್ಲಿ ನಿಮಗೆ ತೆಳಗಿನ ಬರಲಿಕ್ಕೆ ಉತ್ತರಗಳು ಗೊತ್ತಾಗ್ತವೆ. ಅದನ್ನು ಓದಿಕೊಂಡು ಉತ್ತರಗಳನ್ನು ಬರೆಯುವುದು. ಇಲ್ಲಿಗೆ ನಾವು ಹೊಸ ಪ್ರಶ್ನೆ ಪತ್ರಿಕೆಯಲ್ಲಿನ ಸರಣಿಗಳಲ್ಲಿ ಮೊದಲನೇ ಪ್ರಶ್ನೆ ಪತ್ರಿಕೆಯನ್ನು ನೋಡಿದೆವು. ಇದೇ ರೀತಿ ಉಳಿದ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಡಿಸೋಣ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವೀಡಿಯೋವನ್ನು ತಪ್ಪದೇ ನೋಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ.